ಗೆಳೆಯರೆ, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ದೇಶದಲ್ಲಿ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. 2024 ಲೋಕಸಭಾ ಚುನಾವಣೆಗೆ ಸೆಮಿಫೈನಲ್ ಎಂದೇ ಪರಿಗಣಿಸಲಾಗಿರುವ ಪಂಚರಾಜ್ಯಗಳ ಕದನ ದೇಶದ ರಾಜಕೀಯ ಭವಿಷ್ಯವನ್ನೇ ಬದಲಿಸಬಹುದು ಅಂತ ಹೇಳಲಾಗ್ತಿದೆ. ಚೀನಿ ವೈರಾಣು ಕಾಟದ ನಂತರ ಎದುರಾಗಿರುವ ದೊಡ್ಡ ಅಗ್ನಿ ಪರೀಕ್ಷೆ ಯಾವ ರಾಜಕೀಯ ಪಕ್ಷಗಳಿಗೆ ಯಾವ ಫಲಿತಾಂಶ ಕೊಡಲಿದೆ ಅನ್ನೋ ಕುತೂಹಲವನ್ನು ಹುಟ್ಟಿಸಿದೆ. ಈ ನಡುವೆ ದೇಶದಲ್ಲಿ ನಡೆದಿರುವ ಒಂದಷ್ಟು ಘಟನೆಗಳು ಚುನಾವಣೆ ವೇಳೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋ ಪ್ರಶ್ನೆ ಕಾಡ್ತಿದೆ. ಹಾಗಾದರೆ ಈ ಪಂಚರಾಜ್ಯಗಳ ಚುನಾವಣೆ ಯಾಕಿಷ್ಟು ಮಹತ್ವವನ್ನು ಪಡೆದಿದೆ? ಇಡೀ ದೇಶವೇ ಉತ್ತರ ಪ್ರದೇಶದ ಫಲಿತಾಂಶವನ್ನು ಎದುರು ನೋಡ್ತಿರೋದು ಯಾಕೆ? ಪಂಜಾಬ್ನಲ್ಲಿ ಪ್ರಧಾನಿ ಭದ್ರತೆಯಲ್ಲಾದ ಲೋಪ ಆಡಳಿತ ಪಕ್ಷದ ಮೇಲೆ ಹೇಗೆ ಪ್ರಭಾವ ಬೀರಬಲ್ಲದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡಿ ಬರೋಣ, ಬನ್ನಿ. ಗೆಳೆಯರೆ, ಉತ್ತರ ಪ್ರದೇಶ, ಪಂಜಾಬ್, ಉತ್ತರಾಖಂಡ್, ಗೋವಾ, ಮಣಿಪುರ ವಿಧಾನಸಭಾ ಚುನಾವಣೆಗೆ ದಿನಾಂಕ ಅನೌನ್ಸ್ ಆಗಿದೆ. ಕೋವಿಡ್ ಅಬ್ಬರದ ನಡುವೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಮಾಡಿರೋ ಆಯೋಗ ಒಟ್ಟು 7 ಹಂತದಲ್ಲಿ ಮತದಾನಕ್ಕೆ ವ್ಯವಸ್ಥೆ ಮಾಡಿಕೊಂಡಿದೆ. ಉತ್ತರ ಪ್ರದೇಶ, ಮಣಿಪುರ ಹೊರತುಪಡಿಸಿ ಪಂಜಾಬ್, ಉತ್ತರಾಖಂಡ್, ಗೋವಾದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಆದರೆ ಉತ್ತರ ಪ್ರದೇಶದಲ್ಲಿ 7 ಹಾಗೂ ಮಣಿಪುರದಲ್ಲಿ 2 ಹಂತದ ಚುನಾವಣೆ ನಡೆಸೋಕೆ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ. ಪಂಚರಾಜ್ಯಗಳ ಚುನಾವಣಾ ಭವಿಷ್ಯ ಮಾರ್ಚ್ 10 ಹೊರಬೀಳಲಿದ್ದು ದೇಶದ ಭವಿಷ್ಯದ ರಾಜಕೀಯಕ್ಕೆ ಮುನ್ನುಡಿಯಾಗಲಿದೆ. ಪ್ರಸ್ತುತ ಉತ್ತರ ಪ್ರದೇಶ, ಗೋವಾ, ಉತ್ತರಾಖಂಡದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದು ಪಂಜಾಬ್ ಕಾಂಗ್ರೆಸ್ ಹಿಡಿತದಲ್ಲಿದೆ. ಒಟ್ಟು 690 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದ್ದು 18 ಕೋಟಿ ಮತದಾರರು ದೇಶದ ಭವಿಷ್ಯದ ರಾಜಕೀಯಕ್ಕೆ ಅಡಿಪಾಯ ಹಾಕಲಿದ್ದಾರೆ. ಸಾಮಾನ್ಯವಾಗಿ ಚುನಾವಣೆ ಅಂದಾಕ್ಷಣ ನೆನಪಿಗೆ ಬರೋದು ಅಬ್ಬರ ಪ್ರಚಾರ, ಭರ್ಜರಿ ರೋಡ್ ಶೋಗಳು, ರ್ಯಾಲಿಗಳು. ಆದರೆ ಈ ಬಾರಿ ಬಹಿರಂಗ ಪ್ರಚಾರಕ್ಕೆ ಚುನಾವಣಾ ಆಯೋಗ ಬ್ರೇಕ್ ಹಾಕಿದೆ. ಚೀನಿ ವೈರಾಣು ಸೋಂಕು ಹಿನ್ನೆಲೆಯಲ್ಲಿ ಪ್ರಚಾರ, ರ್ಯಾಲಿ, ಸಮಾವೇಶ ಇಲ್ಲದೆ ಈ ಬಾರಿಯ ಚುನಾವಣೆ ನಡೆಯುವುದು ಬಹುತೇಕ ಪಕ್ಕಾ ಆಗಿದೆ. ರಾಜಕೀಯ ಪಕ್ಷಗಳು ಏನೇ ಪ್ರಚಾರ ಮಾಡೋದಿದ್ರೂ ವರ್ಚುವಲ್ ಅಂದರೆ ಡಿಜಿಟಲ್ ರ್ಯಾಲಿ ಸಮಾವೇಶದ ಮೂಲಕ ಮತದಾರರನ್ನು ತಲುಪಬೇಕಿದೆ. ಇದು ಚುನಾವಣೆಯಲ್ಲಿ ಹಣವನ್ನು ನೀರಿನಂತೆ ವ್ಯಯ ಮಾಡುವುದಕ್ಕೆ ಬ್ರೇಕ್ ಹಾಕಲಿದೆ. ಅಷ್ಟೇ ಅಲ್ಲ, ಹಣ ಇಲ್ಲದವರು ಚುನಾವಣಾ ರಾಜಕೀಯಕ್ಕೆ ಬರಲು ದಾರಿ ಮಾಡಿಕೊಡಬಹುದು. ಬಹಿರಂಗ ಪ್ರಚಾರ ಇಲ್ಲದೆ ನಡೆಯಲಿರೋ ಈ ಚುನಾವಣೆ ಯಶಸ್ವಿಯಾದರೆ ಚುನಾವಣಾ ರಾಜಕೀಯ ಸುಧಾರಣೆಗೆ ಬುನಾದಿಯಾಗಲಿದೆ. ಒಂದಿಷ್ಟು ಭ್ರಷ್ಟಾಚಾರಕ್ಕೂ ಕಡಿವಾಣ ಹಾಕಬಹುದು ಎಂದೇ ವಿಶ್ಲೇಷಣೆ ಮಾಡಲಾಗ್ತಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಲಿದೆ ಅನ್ನೋದು ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ತಿಳಿಯಲಿದೆ. ಚುನಾವಣಾ ಆಯೋಗ ಪ್ರಕಟಿಸಿರುವ ವೇಳಾಪಟ್ಟಿಯಂತೆ ಚುನಾವಣೆ 10 ಫೆಬ್ರವರಿ ಆರಂಭವಾಗಿ ಮಾರ್ಚ್ 10 ಫಲಿತಾಂಶದೊಂದಿಗೆ ಅಂತ್ಯವಾಗಲಿದೆ. ಅತಿ ದೊಡ್ಡ ರಾಜ್ಯ, 403 ಸದಸ್ಯ ಬಲದ ಉತ್ತರ ಪ್ರದೇಶ ವಿಧಾನಸಭೆಗೆ 10, 14, 20, 23, 27, March 3 and March 7 ಮತದಾನ ನಡೆಯಲಿದೆ. ಭದ್ರತೆ, ಸುರಕ್ಷತೆ, ನಿಷ್ಪಕ್ಷಪಾತ ಚುನಾವಣೆ ನಡೆಸಲು ಹಲವು ಹಂತದಲ್ಲಿ ಚುನಾವಣೆ ಮಾಡ್ತಿರೋದಾಗಿ ಆಯೋಗ ಹೇಳಿಕೊಂಡಿದೆ. ಹಾಗೆ ನೋಡಿದ್ರೆ ಉತ್ತರ ಪ್ರದೇಶದಲ್ಲಿ ಮೊದಲ ಬಾರಿಗೆ ಅತಿ ಕಡಿಮೆ ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಕಳೆದ ಲೋಕಸಭಾ ಚುನಾವಣೆ ವೇಳೆ 8 ಮತದಾನ ನಡೆದಿತ್ತು. 2017 ಚುನಾವಣೆ ವೇಳೆ 7 ಚುನಾವಣೆ ನಡೆದಿರುವುದನ್ನು ನೆನಪಿಸಿಕೊಳ್ಬಹುದು. ಇನ್ನು 70 ಸದಸ್ಯ ಬಲದ ಉತ್ತರಾಖಂಡ, 117 ಸದಸ್ಯ ಬಲದ ಪಂಜಾಬ್, 40 ಸದಸ್ಯ ಬಲದ ಗೋವಾದಲ್ಲಿ ಒಂದೇ ಹಂತದ ಚುನಾವಣೆ ನಡೆಯಲಿದ್ದು 14 ಮತದಾನ ನಡೆಯಲಿದೆ. ಪುಟ್ಟ ರಾಜ್ಯ ಮಣಿಪುರದಲ್ಲಿ 60 ಕ್ಷೇತ್ರಗಳಿಗೆ 2 ಹಂತದ ಚುನಾವಣೆ ನಡೆಯಲಿದ್ದು 27 ಹಾಗೂ March 3 ಮತದಾನ ನಡೆಯಲಿದೆ. ಇಲ್ಲೂ ಕೂಡ ಭದ್ರತೆ ದೃಷ್ಟಿಯಿಂದ 2 ಹಂತಗಳಲ್ಲಿ ಚುನಾವಣೆಯನ್ನು ನಡೆಸಲಾಗ್ತಿದೆ. ಎಲ್ಲ ರಾಜ್ಯಗಳ ಚುನಾವಣಾ ಫಲಿತಾಂಶ ಒಂದೇ ದಿನ ಅಂದರೆ March 10 ಹೊರಬೀಳಲಿದೆ. ಇದೇ ವೇಳೆ ದೇಶದಲ್ಲಿ ಚೀನಿ ವೈರಾಣು ಸೋಂಕು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಮತದಾನಕ್ಕೆ ಚುನಾವಣಾ ಆಯೋಗ ಸಾಕಷ್ಟು ಮುಂಜಾಗ್ರತೆ ತೆಗೆದುಕೊಂಡಿದೆ. 2 ಡೋಸ್ ಲಸಿಕೆ ಪಡೆದವರನ್ನು ಚುನಾವಣೆ ಕರ್ತವ್ಯಕ್ಕೆ ನಿಯೋಜಿಸುತ್ತಿದೆ. 5 ರಾಜ್ಯಗಳಲ್ಲಿ 1620 ಮತಗಟ್ಟೆ ನಿರ್ಮಾಣ ಮಾಡಲಾಗ್ತಿದ್ದು ಮತದಾನ ಅವಧಿಯನ್ನು 1 ವಿಸ್ತರಿಸಿದೆ. ಕಳೆದ 2017 ಚುನಾವಣೆಗೆ ಹೋಲಿಸಿದರೆ 16% ಹೆಚ್ಚು ಮತಗಟ್ಟೆ ನಿರ್ಮಿಸುತ್ತಿದೆ. ಇದಿಷ್ಟು ಚುನಾವಣೆಯ ಕುರಿತಾದ ಒಂದಷ್ಟು ಮಾಹಿತಿಗಳು. ಗೆಳೆಯರೆ, ನಾನು ಮೊದಲೇ ಹೇಳಿದ ಹಾಗೆ ಈ ಪಂಚರಾಜ್ಯಗಳ ಚುನಾವಣೆ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತೆ ಅನ್ನೋದು ಸುಳ್ಳೇನಲ್ಲ. ಯಾಕೆ ಹೀಗೆ ಅಂದರೆ, ಸದ್ಯ ನಡೀತಿರೋ ಚುನಾವಣೆಯಲ್ಲಿ ಉತ್ತರ ಪ್ರದೇಶ ಇದೆ. ಈ ಉತ್ತರ ಪ್ರದೇಶ ಇಡೀ ದೇಶದಲ್ಲೇ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹಾಗೂ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯವಾಗಿದೆ. ಈ ಹಿಂದಿನಿಂದಲೂ ಒಂದು ಮಾತು ಪ್ರಚಲಿತದಲ್ಲಿದೆ, ಅದೇನೆಂದರೆ ದೆಹಲಿಯ ಗದ್ದುಗೆಯನ್ನು ಏರಬೇಕಾದ್ರೆ ಉತ್ತರ ಪ್ರದೇಶ ಗೆಲ್ಲಬೇಕು ಅನ್ನೋದು. ಅದು ನಿಜ ಕೂಡ. ಯಾಕೆ ಅಂದರೆ,
ದೇಶದ ಬಹುದೊಡ್ಡ ರಾಜ್ಯವಾಗಿರುವ ಉತ್ತರ ಪ್ರದೇಶದಲ್ಲಿ 80 ಲೋಕಸಭಾ ಕ್ಷೇತ್ರಗಳಿವೆ. ಹೀಗಾಗಿ ಆಡಳಿತಾರೂಢ ಪಕ್ಷ ಈ ರಾಜ್ಯದಲ್ಲಿ ಹೆಚ್ಚು ಸ್ಥಾನವನ್ನು ಗೆದ್ದರೆ ಅದು ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಪರಿಣಾಮವನ್ನು ಉಂಟು ಮಾಡಲಿದೆ. ಅಷ್ಟೇ ಅಲ್ಲದೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಆಯ್ಕೆಯಲ್ಲೂ ಕೂಡ ಉತ್ತರ ಪ್ರದೇಶದ ಜನನಾಯಕರು ನಿರ್ಣಾಯಕರಾಗ್ತಾರೆ. ಹೀಗಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಉತ್ತರ ಪ್ರದೇಶ ಕದನ ಡೂ ಆರ್ ಡೈ ಬ್ಯಾಟಲ್. ಇದರ ಜೊತೆಗೆ ಅಲ್ಲಿರೋ ಸಮಾಜವಾದಿ ಪಕ್ಷ ಹಾಗೂ ಬಹುಜನ ಸಮಾಜವಾದಿ ಪಕ್ಷಗಳು ಕೂಡ ತಮ್ಮ ಅಳಿವು ಉಳಿವನ್ನು ಪರೀಕ್ಷೆಗೆ ಒಡ್ಡಲಿವೆ. 90ರ ದಶಕದ ಬಳಿಕ ನಡೆದ ಎಲ್ಲ ಚುನಾವಣೆಯಲ್ಲೂ ಉತ್ತರ ಪ್ರದೇಶ ದೆಹಲಿ ಗದ್ದುಗೆ ಹಿಡಿಯೋರ ಮೂಲ ನೆಲೆಯಾಯಿತು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಹೌದು, 1990ರವರೆಗೂ ಎದುರಾಳಿಗಳೇ ಇಲ್ಲದೆ ನಾಗಾಲೋಟದಲ್ಲಿ ಮುನ್ನುಗ್ಗುತ್ತಿದ್ದ ಕಾಂಗ್ರೆಸ್ಗೆ 1991ರ ಲೋಕಸಭಾ ಚುನಾವಣೆ ಶಾಕ್ ನೀಡಿತ್ತು. ರಾಜೀವ್ ಗಾಂಧಿ ಹತ್ಯೆಯ ಕರಾಳ ನೆನಪಲ್ಲಿ ನಡೆದ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲೇ ಕಾಂಗ್ರೆಸ್ ಮಕಾಡೆ ಮಲಗಿತ್ತು. ಬಳಿಕ ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ನಿಧಾನವಾಗಿ ತನ್ನ ನೆಲೆಯನ್ನ ಕಳ್ಕೊಳ್ತಾ ಹೋಯಿತು. 2014ರ ಲೋಕಸಭಾ ಚುನಾವಣೆ, 2017ರ ವಿಧಾನಸಭಾ ಚುನಾವಣೆ, 2019ರ ಲೋಕಸಭಾ ಚುನಾವಣೆ ಹೊತ್ತಿಗೆ ಸ್ವತಃ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಸೋಲು ಅನುಭವಿಸುವಷ್ಟರ ಮಟ್ಟಿಗೆ ನೆಲೆ ಕಳೆದುಕೊಳ್ತು. ಇದೀಗ ಕಳೆದು ಹೋದ ನೆಲೆ ಮರುಸ್ಥಾಪಿಸೋಕೆ ಇಂದಿರೆಯ ತದ್ರೂಪದಂತಿರುವ ಪ್ರಿಯಾಂಕಾ ಗಾಂಧಿ ಹೊಣೆ ಹೊತ್ತಿದ್ದು ಗೆಲುವಿನ ನಗಾರಿ ಬಾರಿಸಲು ಹರಸಾಹಸ ಪಡ್ತಿದ್ದಾರೆ. ಯಾಕಂದ್ರೆ ಉತ್ತರ ಪ್ರದೇಶ ಈಗ ಯೋಗಿ ರಾಜ್ಯ ಆಗ್ಬಿಟ್ಟಿದೆ. ದೇಶದಲ್ಲಿ ಮೋದಿ ನಂತರ ಪ್ರಧಾನಿಯಾಗುವ ನಾಯಕರ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಯೋಗಿ ಆದಿತ್ಯನಾಥ್ ಸದ್ಯ ಉತ್ತರ ಪ್ರದೇಶವನ್ನು ಮುನ್ನಡೆಸುತ್ತಿದ್ದಾರೆ. ಹೀಗಾಗಿ ಈ ಬಾರಿ ರಾಜ್ಯದಲ್ಲಿ ಬಿಜೆಪಿಯನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರೋ ಜವಾಬ್ದಾರಿ ಯೋಗಿ ಆದಿತ್ಯನಾಥ್ ಮೇಲಿದೆ. ಸದ್ಯ ರ್ಯಾಲಿಗಳಿಗೆ ಬ್ರೇಕ್ ಹಾಕಿರೋದ್ರಿಂದ ಈ ಬಾರಿ ಮೋದಿ, ಅಮಿತ್ ಶಾ, ನಡ್ಡಾ ಸೇರಿದಂತೆ ಹಿರಿಯ ನಾಯಕರ ಸಮಾವೇಶಗಳಿಲ್ಲದೆ ಇರೋ ಕಾರಣದಿಂದ ಈ ಚಾಲೆಂಜ್ನ ಯೋಗಿ ಹೇಗೆ ನಿಭಾಯಿಸ್ತಾರೆ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಈ ಉತ್ತರ ಪ್ರದೇಶ ಇದೆಯಲ್ಲ, ಇದೊಂದು ರೀತಿ ಮಿನಿ ಭಾರತ ಇದ್ದ ಹಾಗೆ. ಇಲ್ಲಿ ಬಡವರಿಂದ ಹಿಡಿದು ಶ್ರೀಮಂತರು, ಕೂಲಿ ಕಾರ್ಮಿಕರಿಂದ ಹಿಡಿದು ಭೂಮಾಲೀಕರವರೆಗೂ ವರ್ಗಗಳಿವೆ. ಬ್ರಾಹ್ಮಣರು, ಯಾದವರು, ಹಿಂದುಳಿದ ವರ್ಗದ ಪ್ರಾಬಲ್ಯ ಹೆಚ್ಚು. ಕಳೆದ 3 ದಶಕದ ಚುನಾವಣಾ ಇತಿಹಾಸ ಒಮ್ಮೆ ತಿರುವು ಹಾಕಿದರೆ ಒಮ್ಮೆ ಗೆದ್ದು ಬಂದವರು ಮತ್ತೆ ಗೆದ್ದು ಬಂದ ಇತಿಹಾಸ ಇಲ್ಲ. 1951ರಿಂದ 85ರವರೆಗೆ ಅವಿಭಜಿತ ಉತ್ತರ ಪ್ರದೇಶವನ್ನು ಆಳಿದ್ದು ಕಾಂಗ್ರೆಸ್ ಪಕ್ಷವೇ. 1977ರಲ್ಲಿ ಅಂದರೆ ತುರ್ತು ಪರಿಸ್ಥಿತಿ ಬಳಿಕ ನಡೆದ ಚುನಾವಣೆಯಲ್ಲಿ 352ರ ಸ್ಥಾನ ಗೆದ್ದಿದ್ದ ಜನತಾ ಪಾರ್ಟಿ ಒಮ್ಮೆ ಅಧಿಕಾರ ನಡೆಸಿತು. ಇನ್ನು 1990ರ ದಶಕದಲ್ಲಿ ಅಂದರೆ ರಾಮ ಜನ್ಮಭೂಮಿ ಹೋರಾಟದ ಕಾಲದಲ್ಲಿ ಒಮ್ಮೆ ಬಿಜೆಪಿ ಅಧಿಕಾರ ಪಡೆದಿತ್ತು. 1991ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಪಡೆದಿದ್ದ ಬಿಜೆಪಿ 1993 ಹಾಗೂ 96ರಲ್ಲಿ ಮಿತ್ರ ಪಕ್ಷದ ಜೊತೆ ಸೇರಿ ಅಧಿಕಾರ ನಡೆಸಿತ್ತು. ಅದನ್ನು ಬಿಟ್ಟರೆ ಇದುವರೆಗೂ ಒಮ್ಮೆ ಗೆದ್ದ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಸೋತಿರುವುದನ್ನು ಚರಿತ್ರೆ ಎತ್ತಿ ತೋರಿಸಿದೆ. 2002ರಲ್ಲಿ ಸಮಾಜವಾದಿ ಪಕ್ಷ ಮಿತ್ರ ಪಕ್ಷದ ಜೊತೆ ಸೇರಿ ಅಧಿಕಾರ ನಡೆಸಿದ್ರೆ 2007ರಲ್ಲಿ ಬಹುಜನ ಸಮಾಜವಾದಿ ಪಕ್ಷ ಬಹುಮತದೊಂದಿಗೆ ಗದ್ದುಗೆ ಏರಿತ್ತು. ಮಾಯಾವತಿ ಮುಖ್ಯಮಂತ್ರಿಯಾಗಿದ್ರು. 2012ರಲ್ಲಿ ಮತ್ತೆ ಸಮಾಜವಾದಿ ಪಕ್ಷ ಪೂರ್ಣ ಬಹುಮತ ಪಡ್ಕೊಳ್ತು. ಅಖಿಲೇಶ್ ಯಾದವ್ ಮುಖ್ಯಮಂತ್ರಿಯಾಗಿ ಗದ್ದುಗೆ ಏರಿದ್ರು. ವಿಚಿತ್ರ ಅಂದ್ರೆ ಅವತ್ತು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಅಧಿಕಾರದಲ್ಲಿದ್ರು ಕೂಡ ಆ 2014ರ ಚುನಾವಣೆಯಲ್ಲಿ ಬಿಜೆಪಿ 80 ಲೋಕಸಭಾ ಸ್ಥಾನಗಳಲ್ಲಿ 71 ಸ್ಥಾನವನ್ನು ಗೆಲ್ಲೋದ್ರ ಮೂಲಕ ಅಚ್ಚರಿ ಮೂಡಿಸಿತ್ತು. ಸ್ವತಃ ಪ್ರಧಾನಿ ಮೋದಿ ವಾರಣಾಸಿಯಲ್ಲಿ ಸ್ಪರ್ಧೆ ಮಾಡಿದ್ದರಿಂದ ಅಲ್ಲಿ ಅಭೂತಪೂರ್ವ ಗೆಲುವು ಸಿಕ್ಕಿತ್ತು. ಆ ಗೆಲುವನ್ನೇ ಬಳಸಿಕೊಂಡು 2017ರ ಚುನಾವಣೆ ಹೊತ್ತಿಗೆ ಉತ್ತರ ಪ್ರದೇಶದ ಮೇಲೆ ಹಿಡಿತ ಸಾಧಿಸಿದ ಬಿಜೆಪಿ 312 ಸ್ಥಾನ ಗೆಲ್ಲುವ ಮೂಲಕ ಮರಳಿ ಅಧಿಕಾರ ಹಿಡಿತು. ಇದೀಗ ಮತ್ತೆ ಚುನಾವಣೆ ಬಂದಿದೆ. ಮಂದಿರ ಹೋರಾಟ ಆರಂಭಿಸಿದ್ದ ಬಿಜೆಪಿ ಇದೀಗ ಅದೇ ಮಂದಿರದ ನಿರ್ಮಾಣ ಕಾರ್ಯ ಶುರು ಮಾಡಿದ್ದು ಅದೇ ಮಂತ್ರ ಜಪಿಸುತ್ತಾ ಪುನಃ ಅಧಿಕಾರ ಹಿಡಿಯುವ ಉತ್ಸಾಹದಲ್ಲಿದೆ. ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸ್ವಲ್ಪ ಹಿನ್ನಡೆಯಾಗಿದ್ದು ಚೀನಿ ವೈರಾಣು ಸೋಂಕು ಹಾಗೂ ಬೆಲೆ ಏರಿಕೆಗಳು ಈ ಬಾರಿ ಬಿಜೆಪಿಯ ಗೆಲುವಿನ ಊಟಕ್ಕೆ ಬ್ರೇಕ್ ಹಾಕಬಹುದಾ ಅನ್ನೋ ಅನುಮಾನಗಳಿವೆ. ಇದರ ಜೊತೆಗೆ ಈ ಬಾರಿ ಕಾಂಗ್ರೆಸ್ ಕೂಡ ಏಕಾಂಗಿಯಾಗಿ ಸ್ಪರ್ಧಿಸುತ್ತಿದ್ದು ಪ್ರಿಯಾಂಕಾ ಗಾಂಧಿಗೆ ಜವಾಬ್ದಾರಿಯನ್ನು ವಹಿಸಿದೆ. ಈ ಮೂಲಕ 2024ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ಯಾರಾಗಲಿದ್ದಾರೆ ಅನ್ನೋದಕ್ಕೂ ಕೂಡ ಉತ್ತರ ಸಿಗೋ ಸಾಧ್ಯತೆ ಇದೆ. ಅದೇ ರೀತಿ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಕೂಡ ಈಗಲೇ ಚುನಾವಣಾ ಪ್ರಚಾರ ಆರಂಭಿಸಿದ್ದು 2012ರ ಫಲಿತಾಂಶವನ್ನು ಮರಳಿಸುವ ಉತ್ಸಾಹದಲ್ಲಿದ್ದಾರೆ. ಇನ್ನು ಬಿಎಸ್ಪಿಯ ಮಾಯಾವತಿ ಕೂಡ ಫಿನಿಕ್ಸ್ ಹಕ್ಕಿಯಂತೆ ಪುಟಿದೇಳುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿನೇ ಉತ್ತರ ಪ್ರದೇಶ ಚುನಾವಣೆ ಸಾಕಷ್ಟು ಕುತೂಹಲವನ್ನು ಹುಟ್ಟಿಸಿರೋದು. ಇನ್ನು ಪಂಜಾಬ್ ಕಥೆ ನೋಡೋದಾದರೆ ಇದು ಪಾಕ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿರೋ ರಾಜ್ಯ. ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ದೇಶ ವಿಭಜನೆಯ ನೋವನ್ನು ಹೆಚ್ಚಾಗಿ ಅನುಭವಿಸಿದ್ದು ಇದೇ ಪಂಜಾಬ್.
ಆನಂತರ 70-80ರ ದಶಕದಲ್ಲಿ ಇಲ್ಲಿ ಸೃಷ್ಟಿಯಾದ ಖಲಿಸ್ತಾನ್ ಹೋರಾಟ ಇಡೀ ಭಾರತವನ್ನ ಬೆಚ್ಚಿ ಬೀಳಿಸಿದ್ದು ಸುಳ್ಳಲ್ಲ. ಸದಾಕಾಲ ಸಂಘರ್ಷದ ಗೂಡಾಗಿದ್ದ ಪಂಜಾಬ್ನ ಮಂದಿಯ ದೇಶಾಭಿಮಾನವನ್ನು ಕೂಡ ಯಾರೂ ಪ್ರಶ್ನಿಸೋ ಹಾಗಿಲ್ಲ. ಇವತ್ತಿಗೂ ಭಾರತೀಯ ಸೈನ್ಯದಲ್ಲಿ ಸಿಖ್ಖರು ಕಡಿಮೆ ಸಂಖ್ಯೆಯಲ್ಲೇನೂ ಇಲ್ಲ. ಅಂತಹ ಪಂಜಾಬ್ ಭೂಮಿ ಕೂಡ ಮತ್ತೊಂದು ಚುನಾವಣೆಗೆ ಸಜ್ಜಾಗಿದೆ. ಕೆಲವು ದಿನಗಳ ಹಿಂದಷ್ಟೇ ರೈತ ಹೋರಾಟವನ್ನು ಯಶಸ್ವಿಯಾಗಿ ಮುಗಿಸಿ ಮನೆಗೆ ಮರಳಿರುವ ಪಂಜಾಬ್ನ ರೈತರು ಈಗ ರಾಜ್ಯದ ರಾಜಕಾರಣಿಗಳ ಭವಿಷ್ಯವನ್ನು ನಿರ್ಧರಿಸಲಿದ್ದಾರೆ. ಈ ಪಂಜಾಬ್ನಲ್ಲಿ ಕೃಷಿಯೇ ದೊಡ್ಡ ಉದ್ಯೋಗ. ಇಲ್ಲಿ ಗೇಣಿ ಕೃಷಿ ಮಾಡುವವರ ಸಂಖ್ಯೆಯೇ ತುಂಬ ದೊಡ್ಡದು. ಅದನ್ನು ಬಿಟ್ಟರೆ ಗಡಿಕಾಯುವ ಸೇನೆಗೆ ಸೇರುವವರ ಸಂಖ್ಯೆಯೂ ಹೆಚ್ಚಿದೆ. ಅಷ್ಟೇ ಅಲ್ಲ, ವಾಹನ ಚಾಲನೆ ವೃತ್ತಿಯನ್ನು ನಂಬಿಕೊಂಡವರ ಸಂಖ್ಯೆಯನ್ನು ಕಡಿಮೆ ಇಲ್ಲ. ರಾಜಕೀಯವಾಗಿ ನೋಡೋದಾದರೆ 1952ರಿಂದ 1962ರವರೆಗೆ ಪಂಜಾಬ್ ಕೀಲಿ ಕಾಂಗ್ರೆಸ್ ಕೈಲಿತ್ತು. ಬಳಿಕ ನಡೆದ ಚುನಾವಣೆಯಲ್ಲಿ ಶಿರೋಮಣಿ ಅಕಾಲಿ ದಳ ಕಾಂಗ್ರೆಸ್ಗೆ ಮಗ್ಗುಲ ಮುಳ್ಳಾಯಿತು. 1967ರಿಂದ 2002ರವರೆಗೆ ಒಮ್ಮೆ ಕಾಂಗ್ರೆಸ್ ಮತ್ತೊಮ್ಮೆ ಅಕಾಲಿ ದಳ ಪಂಜಾಬ್ನಲ್ಲಿ ಆಳ್ವಿಕೆ ಮಾಡಿದ್ವು. 2007 ಮತ್ತು 2012ರಲ್ಲಿ ಸತತ ಎರಡು ಬಾರಿ ಗದ್ದುಗೆ ಹಿಡಿದಿದ್ದ ಅಕಾಲಿ ದಳ ಹೊಸ ಇತಿಹಾಸ ಬರೆಯಿತು. ಆದರೆ 2017ರಲ್ಲಿ ಸೋತು ಸುಣ್ಣವಾಗಿ ಮನೆ ಸೇರಿಕೊಳ್ತು. ಇದೀಗ ಪಂಜಾಬ್ ರಾಜಕೀಯ ಪಂಚ ನದಿಗಳಲ್ಲಿ ಹೊಸ ನೀರು ಹರಿದಂತೆ ಹೊಸ ರಾಜಕೀಯ ಶಕೆ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಬಲ ಎಂದು ಹೇಳಲಾಗಿದ್ದ ಮಾಜಿ ಸಿಎಂ ಅಮರೀಂದರ್ ಸಿಂಗ್ ಕಾಂಗ್ರೆಸ್ ತೊರೆದು ಹೊಸ ಪಕ್ಷ ಕಟ್ಟಿಕೊಂಡಿದ್ದಾರೆ. ದೆಹಲಿಯಲ್ಲಿ ರಾಜಕೀಯ ಸಂಚಲನ ಮೂಡಿಸಿದ್ದ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಸಹ ಪಂಜಾಬ್ ರಾಜಕೀಯದಲ್ಲಿ ಪ್ರಬಲ ಶಕ್ತಿಯಾಗಿ ಬೆಳೆದಿದೆ. ಬಿಜೆಪಿ ಸಖ್ಯದಲ್ಲಿದ್ದ ಅಕಾಲಿ ದಳ ಇದೀಗ ಏಕಾಂಗಿಯಾಗಿ ಹೋರಾಟಕ್ಕಿಳಿದಿದೆ. ಮೋದಿ ನಾಮದ ಮೇಲೆ ನಂಬಿಕೆ ಇಟ್ಟಿರುವ ಬಿಜೆಪಿ ಗಡಿ ರಾಜ್ಯದಲ್ಲಿ ರಾಜಕೀಯ ಅಗ್ನಿ ಪರೀಕ್ಷೆ ಎದುರಿಸುತ್ತಿದೆ. ಇದೀಗ ರಾಜ್ಯದಲ್ಲಿ ಪಂಚಕೋನ ಸ್ಪರ್ಧೆ, ಅಂದರೆ ಕಾಂಗ್ರೆಸ್, ಪಂಜಾಬ್ ಲೋಕ ಕಾಂಗ್ರೆಸ್, ಅಕಾಲಿ ದಳ, ಆಮ್ ಆದ್ಮಿ, ಬಿಜೆಪಿ ನಡುವೆ ಪೈಪೋಟಿ ನಡೆಯುತ್ತಿದೆ. ಮತ್ತೊಂದು ರಾಜಕೀಯ ದೃಷ್ಟಿಯಿಂದ ಪ್ರಮುಖ ರಾಜ್ಯ ಉತ್ತರಾಖಂಡ್. ನೈಸರ್ಗಿಕವಾಗಿ ಶ್ರೀಮಂತ ರಾಜ್ಯವಾದ ಉತ್ತರಾಖಂಡ್ ಗುಡ್ಡಗಾಡು ಪ್ರದೇಶ. ಪ್ರವಾಸೋದ್ಯಮದಿಂದ ಬರುವ ಆದಾಯ ಪ್ರಮುಖವೇ, ಆದರೂ ಇತ್ತೀಚೆಗೆ ವ್ಯಾಪಕ ಕೈಗಾರಿಕೀಕರಣದ ಸುಳಿಗೆ ಸಿಲುಕಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಜೀವನಡುಗಿಸುವ ಪ್ರಳಯಕ್ಕೆ ಉತ್ತರಾಖಂಡ ಸಾಕ್ಷಿಯಾಗ್ತಿದೆ. 2013ರಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವಿರಾರು ಜನ ಕಣ್ಮರೆಯಾಗಿದ್ರೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಒಂದಿಲ್ಲೊಂದು ಪ್ರವಾಹ, ಜಲಪ್ರಳಯಕ್ಕೆ ಉತ್ತರಾಖಂಡ ಸಾಕ್ಷಿಯಾಗಿದೆ. ದೇವಾಲಯಗಳ ನಾಡು ಎಂದು ಕರೆಸಿಕೊಳ್ಳುವ ಉತ್ತರಾಖಂಡ್ ರಾಜ್ಯ ಉತ್ತರ ಪ್ರದೇಶದಿಂದ ಬೇರ್ಪಟ್ಟ ಬಳಿಕ ನಡೆದ ಪ್ರತಿ ಚುನಾವಣೆಯಲ್ಲಿ ಒಮ್ಮೆ ಗೆದ್ದವರು ಮತ್ತೆ ಅಧಿಕಾರ ಹಿಡಿದೇ ಇಲ್ಲ. 2002ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದರೆ 2007ರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬೀಗಿತ್ತು. 2012ರಲ್ಲಿ ಮರಳಿ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟ ಮತದಾರ 2017ರಲ್ಲಿ ಮತ್ತೆ ಬಿಜೆಪಿ ಕೈ ಹಿಡಿದಿದ್ರು. ಇದೀಗ ಮತ್ತೆ ದೇವಾಲಯಗಳ ನಾಡಲ್ಲಿ ಮತ್ತೊಂದು ಚುನಾವಣೆ ಬಂದಿದೆ. ಮತದಾರನ ಚಿತ್ತ ಯಾರ ಕಡೆಗಿದೆಯೋ ಆ ಕೇದಾರನಾಥನೇ ಬಲ್ಲ. ಈ ಬಾರಿ 3 ಮಂದಿ ಮುಖ್ಯಮಂತ್ರಿಗಳನ್ನು ಬದಲಿಸಿರೋ ಬಿಜೆಪಿ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ರೆ, ಆತ ಕಾಂಗ್ರೆಸ್ ನಾಯಕ ಹರೀಶ್ ರಾವತ್ ಮತ್ತೊಮ್ಮೆ ವಿಜಯ ಪತಾಕೆ ಹಾರಿಸೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಉತ್ತರಾಖಂಡ್ ಚುನಾವಣೆ ಕೂಡ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿದೆ. ಉಳಿದಂತೆ ಗೋವಾ ಹಾಗೂ ಮಣಿಪುರ ಚುನಾವಣೆ ರಾಜಕೀಯ ಪಕ್ಷಗಳಿಗೆ ಪ್ರತಿಷ್ಠೆಯ ಕಣವಾಗಿದೆ. ಎರಡೂ ರಾಜ್ಯದಲ್ಲಿ ಮಿತ್ರ ಪಕ್ಷಗಳೊಂದಿಗೆ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಮರಳಿ ಅಧಿಕಾರ ಹಿಡಿಯುವ ಹಂಬಲದಲ್ಲಿದೆ. ಕರಾವಳಿ ಭಾಗದಲ್ಲಿರುವ ಗೋವಾದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರಾನೇರ ಹೋರಾಟ ಇದೆ. ಸತತ 2 ಅವಧಿಯಿಂದ ಅಧಿಕಾರದಲ್ಲಿರುವ ಬಿಜೆಪಿಗೆ ಆಡಳಿತ ವಿರೋಧಿ ಅಲೆ ಕಾಡ್ತಿದೆ. ಜೊತೆಗೆ ಚೀನಿ ವೈರಾಣು ಕಾಲದಲ್ಲಿ ಎದುರಾಗಿರುವ ಚುನಾವಣೆ ಸಿಎಂ ಪ್ರಮೋದ್ ಸಾವಂತ್ಗೆ ಅಗ್ನಿ ಪರೀಕ್ಷೆಯಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ 17 ಸ್ಥಾನಗಳನ್ನು ಗಳಿಸಿ ಕೂಡ ಅಧಿಕಾರದಿಂದ ದೂರ ಉಳಿಬೇಕಾಯಿತು. 13 ಸ್ಥಾನಗಳನ್ನು ಗಳಿಸಿದ್ದ ಬಿಜೆಪಿ ಮಿತ್ರ ಪಕ್ಷಗಳ ಜೊತೆ ಸೇರಿ ಅಧಿಕಾರ ನಡೆಸಿತ್ತು. ಈ ಬಾರಿಯಾದರೂ ಗೋವಾದ ಜನತೆ ನಿರ್ದಿಷ್ಟ ಫಲಿತಾಂಶವನ್ನು ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಬಾರಿ ಚುನಾವಣೆಗೆ ಆಮ್ ಆದ್ಮಿ ಪಕ್ಷ ಎಂಟ್ರಿ ಕೊಟ್ಟಿರೋದು ಗೋವಾ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತೆ ಮಾಡಿದೆ. ಹಾಗೆ ಮಣಿಪುರವನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ತಯಾರಿ ಮಾಡಿಕೊಂಡಿದ್ದು, ಬಿಜೆಪಿ ಕೂಡ ಅದೇ ಹಾದಿಯಲ್ಲಿದೆ. ಆದರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳ ಹಿಡಿತ ಇರೋದು ಈ ರಾಷ್ಟ್ರೀಯ ಪಕ್ಷಗಳ ಗೆಲುವಿನ ಓಟಕ್ಕೆ ತೊಡಕಾಗಬಹುದು. ಗೆಳೆಯರೇ, ಇದು ಪಂಚರಾಜ್ಯಗಳ ಚುನಾವಣೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.